ಹೇ ಗೈಸ್, ರಾಜ್ ಫಿಲ್ಮಿ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಜಿಯೋ ಸಿನಿಮಾದಲ್ಲಿ ಲವ್ ಯು ಅಭಿ ಅನ್ನೋದು ಹೊಸ ಸೀರೀಸ್ ರಿಲೀಸ್ ಆಗಿದೆ ಗುರು. ವಿಕ್ರಮ್ ರವಿಚಂದ್ರನು ಮತ್ತೆ ಅದಿತಿ ಪ್ರಭುದೇವ್ ಅವರು, ರವಿಶಂಕರ್ ಅವರು ಆಕ್ಟ್ ಮಾಡಿದ್ದಾರೆ ಈ ಸೀರೀಸಲ್ಲಿ. ಸೊ ಈ ಸೀರೀಸು ಯಾವಾಗ ಬಂತು, ಯಾವಾಗ ಹೋಯ್ತು ಆಮೇಲೆ ಯಾರಿಗೂ ಗೊತ್ತೇ ಆಗಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಯಾಕಂದ್ರೆ ಈ ಸೀರೀಸು ಪ್ರಚಾರ ಮಾಡಿಲ್ಲ, ಒಂದು ಪ್ರೆಸ್ ಮೀಟ್ ಇಕ್ಕಿಲ್ಲ, ಏನು ಮಾಡಿಲ್ಲ. ಸೊ ನಾನು ಯಾವುದೋ ಯೂಟ್ಯೂಬ್ ಆ್ಯಡಲ್ಲಿ ನೋಡಿದೆ, ಏನೋ ಒಂದು ಸೀರೀಸ್ ಬರ್ತೈತೆ ಗುರು, ಕನ್ನಡದಲ್ಲಿ ಒಂದು ಸೀರೀಸ್ ಬರ್ತೈತೆ ಗುರು ಅಂತ ನೋಡಿದೆ. ಸೊ ಈ ಸೀರೀಸ್ ನೋಡ್ಲೇಬೇಕಂದ್ಬಿಟ್ಟು ಜಿಯೋ ಸಿನಿಮಾದಲ್ಲಿ ನೋಡಿದೆ. ಒಂದು 7 ಎಪಿಸೋಡ್ ಏನೋ ಇತ್ತು ಗುರು. 7 ಎಪಿಸೋಡು ಒಂದೇ ದಿವಸಕ್ಕೆ ನೋಡೋಕ್ಕಾಗಲ್ಲ, ಒಂದು 2 ದಿವಸದಲ್ಲಿ ನೋಡಿ ಮುಗಿಸ್ಬೋದು ಅಂತ ಹೇಳ್ತೀನಿ. ಸೊ ಈ ಸೀರೀಸು ನನಗೆ ಹೇಗೆ ಅನ್ನಿಸ್ತು ಅಂತ ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಕ್ಕೆ ಬಂದಿದ್ದೀನಿ. ಜಾಸ್ತಿ ಕುಯ್ಯೋಕೆ ಹೋಗಲ್ಲ, ಡೈರೆಕ್ಟಾಗಿ ಮ್ಯಾಟರ್ ಬಂದುಬಿಡ್ತೀನಿ ಗುರು. ಸೊ ಸೀರೀಸ್ನ ಪ್ಲಾಟ್ ಏನಪ್ಪ ಅಂದರೆ, ರಾಜಶೇಖರ್ ಅನ್ನೋ ಒಂದು ಕೊಲೆ ಆಗಿರುತ್ತೆ. ರಾಜಶೇಖರ್ ಬಂದುಬಿಟ್ಟು ಅಭಿ ಅವ್ರ ಗಂಡ ಆಗಿರ್ತಾನೆ. ಅಭಿ ಯಾರಪ್ಪ ಅಂದರೆ, ಈ ಸಿನಿಮಾ ಈ ಸೀರೀಸಲ್ಲಿ ಅದಿತಿ ಪ್ರಭುದೇವ್ ಅವರು ಅಭಿ ಆಗಿ ಈ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಇವರಿಗೆ ಮದುವೆ ಆಗಿರುತ್ತೆ, ಅವ್ರ ಗಂಡ ಸತ್ತೋಗಿರ್ತಾರೆ. ಯಾರು? ರಾಜಶೇಖರ್ ಅವ್ರು ಸತ್ತೋಗಿರ್ತಾರೆ. ಈ ರಾಜಶೇಖರ್ನ ಯಾರು ಕೊಲೆ ಮಾಡಿರ್ತಾರೆ ಅನ್ನೋದೇ ಸೀರೀಸ್ನ ಟ್ವಿಸ್ಟ್ ಗುರು. ಸೊ ಪೊಲೀಸ್ ಅವ್ರು ಕೊಲೆ ಮಾಡಿರ್ತಾರ, ಇಲ್ಲ ಹೀರೋ ಕೊಲೆ ಮಾಡಿರ್ತಾನ, ಇಲ್ಲ ಎಂತಿನೇ ಕೊಲೆ ಮಾಡಿರ್ತಾಳ ಅನ್ನೋದು ಕಂಡುಹಿಡಿಯೋದೇ ಈ 7 ಎಪಿಸೋಡಲ್ಲಿ ಕಂಡುಹಿಡಿಯೋದೇ ಆಗ್ಬಿಡುತ್ತೆ. ಫಸ್ಟ್ ಎಪಿಸೋಡು ಸೆಕೆಂಡ್ ಎಪಿಸೋಡು ನೋಡೋವಾಗ ನನಗೇನಪ್ಪ ಅನ್ನಿಸ್ತು ಅಂದರೆ, ಏನು ಗುರು ಯಾವುದೋ ಕನ್ನಡ ಧಾರಾವಾಹಿ ನೋಡ್ತಾ ಇದ್ದೀನ, ಏನು ಕತೆ, ಒಂಥರ ಜುಮ್ಮು ಪುಮ್ಮು ಎಲ್ಲ ಬರ್ತಾ ಇತ್ತು ಅದರಲ್ಲಿ. ಸೊ ಇಲ್ಲಿ ಜುಮ್ಮ ಇದೆ ಕುಮ್ಮ ಇದೆ ಅಲ್ಲ ಗುರು, ಒಂಥರ ಈ ಧಾರಾವಾಹಿಗಳು ಹೆಂಗಿರುತ್ತೆ ಆ ಥರ ಬರ್ತಾಯಿತ್ತು. ಒಂದು 10 ನಿಮಿಷ 20 ನಿಮಿಷ ಆದಮೇಲೆ ಏನು ಗುರು ಸೀರೀಸು, ಕನ್ನಡ ಸೀರೀಸು ಈ ಥರ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದಾದಮೇಲೆ ಒಂದು ಎಪಿಸೋಡ್ ನೋಡಾದ್ಮೇಲೆ ಸಾಕಾದಾಗೈತೆ ಗುರು, ಒಂಥರ ಮೂವಿ ಥರ ಅನ್ನಿಸ್ಬಿಡ್ತು. ಈ ಫುಲ್ ಸೀರೀಸು ಒಂಥರ ಮೂವಿ ಥರ ಶೂಟ್ ಮಾಡೋರೆ. ನನಗೆ ಕಲರ್ ಗ್ರೇಡಿಂಗ್ ಆಗಿರಲಿ, ಮೇಕಿಂಗ್ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ ಎಲ್ಲ ತುಂಬಾ ಇಷ್ಟ ಆಯ್ತು ಗುರು. ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲಿ ಬೇಕೋ ಅಲ್ಲಿ ಇಕ್ಕಿದ್ದಾರೆ, ಒಂಥರ ಎಫೆಕ್ಟಿವ್ ಆಗಿ ಇಕ್ಕಿದ್ದಾರೆ, ಸಖತ್ ಇಷ್ಟ ಆಯಿತು. ಸೊ ಹೀರೋ ಆ್ಯಕ್ಟಿಂಗ್ ಇಲ್ಲಿ ಹೈಲೈಟು. ರವಿಚಂದ್ರನ್ ಅಂದರೆ ಮಿನಿ ರವಿಚಂದ್ರನ್ ಅವ್ರ ಗುರು, ವಿಕ್ರಮ್ ರವಿಚಂದ್ರನ್ ಅವರು ತುಂಬ ಸಖತ್ತಾಗಿ ಅದ್ಭುತವಾಗಿ ಒಂಥರ ಮೆಚೂರ್ ಆಗಿ ಆ್ಯಕ್ಟ್ ಮಾಡಿದಾರಂತ ಅನ್ನಿಸ್ತಪ್ಪ. ಯಾಕಂದರೆ ವಿಕ್ರಮ್ ರವಿಚಂದ್ರನ್ ಅವ್ರ ಫಸ್ಟ್ ಸಿನಿಮಾ ತ್ರಿವಿಕ್ರಮ ನೋಡಿದ್ದೆ, ತ್ರಿವಿಕ್ರಮ ಮಾತ್ರ ಏನು ಮಸ್ತ್ ಸಿನಿಮಾ ಅಂತ ಅನ್ನಿಸ್ತು. ಅಂದರೆ ನನಗೆ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು, ಸಖತ್ ಸಿನಿಮಾ ಗುರು ಅಂತ ಅನಿಸಿತು. ಈ ಸೀರೀಸಲ್ಲೂ ಕೂಡ ಅವ್ರ ಆ್ಯಕ್ಟಿಂಗ್ ನೀವು ಫಿದಾ ಆಗಿಬಿಟ್ಟಿರ್ತೀರ, ಫಿದಾ ಹಾಗೆ ಆಗ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಅದಿತಿ ಪ್ರಭುದೇವ್ ಅವರು ಟ್ರೆಡಿಷ್ನಲ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದ್ರು, ಒಂಥರ ಹೆಂತಿ ಕ್ಯಾರೆಕ್ಟ್ರಲ್ಲಿ ಹೇಗಿರಬೇಕು ಹಾಗೆ ಕಾಣಿಸ್ತಾ ಇದ್ರು, ಚೆನ್ನಾಗಿ ಅಲ್ಲಾಗರು ಮಸ್ತಾಗಿ ಕಾಣಿಸ್ತಾ ಇದ್ರು. ಒಂಥರ ನೋಡಿದ ತಕ್ಷಣ ಹಿಂಗೆ ಇರಬೇಕು ಹೆಂಡ್ತಿ ಅಂತ ಅನಿಸುತ್ತೆ ನಿಮಗೆಲ್ಲರಿಗೂ, ಹಂಗೆ ಅನಿಸುತ್ತೆ. ಆದರೆ ನನಗೇನಪ್ಪ ಅನಿಸ್ತು ಅಂದರೆ, ವಿಕ್ರಮ್ ರವಿಚಂದ್ರನ್ ಅವ್ರಿಗೆ ಚಿಕ್ಕವ್ರು ಕಾಣಿಸ್ತಾ ಇದ್ರು, ಇವರು ಒಂಥರ ದೊಡ್ಡವ್ರ ಥರ ಕಾಣಿಸ್ತಾ ಇದ್ರು ಅಂತ ಅನ್ನಿಸ್ತು. ಓವರಾಲ್ ಆಗಿ ನನಗೆ ಜಿಯೋ ಸಿನಿಮಾದಲ್ಲಿ ಬಿಟ್ಟವ್ರಿಗೂ ಓಸಿಯಾಗಿ ಬಿಟ್ಟವರೇ, ಸೊ ಫ್ರೀಯಾಗಿ ನೋಡ್ಬೋದು ಅಂತ ನೋಡೋಕ್ಕೆ ಹೋದೆ. ನೋಡೋವಾಗ ನನಗೊಂದು ಗೊತ್ತಾಗಿದ್ದೇನಪ್ಪ ಅಂದರೆ, ಇದರಲ್ಲಿ ಬೇಜಾನ್ ಆ್ಯಡ್ಸ್ಗಳು ಬರುತ್ತೆ. ಒಂದು ಆ್ಯಡ್ಸ್ನ ಪದೇ 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 ಅದನ್ನ ಆ್ಯಡ್ಸಲ್ಲಿ ಬಿಟ್ಟು 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 ನನಗೆ ಮೈಂಡ್ ಎಲ್ಲ ಒಂಥರ ಬ್ಲಾಸ್ಟ್ ಮಾಡೋಕ್ಕೆ ಒಂಥರ ತಿಕಾ ಉರಿ ಬಂದುಬಿಡುತ್ತಂತ ಹೇಳ್ತೀನಿ. ಸೊ ಓವರಾಲ್ ಆಗಿ ಇದೊಂದು ಡೀಸೆಂಟ್ ಸೀರೀಸ್ ಅಂತ ಹೇಳ್ತೀನಿ ಗುರು. ಅಷ್ಟೇನು ಸಖತ್ತಾಗಿಲ್ಲ, ಅಷ್ಟೇನು ಕೆಳಗೂ ಡೌನ್ ಏನಿಲ್ಲ, ಅಷ್ಟೊಂದು ಡಿಸಾಸ್ಟರ್ ಏನಿಲ್ಲ. ಒಂದ್ಸತಿ ನೋಡ್ಕೊಂಬಿಟ್ಟು ಬರ್ಬೋದು. ರವಿಶಂಕರ್ ಅವರು ಈ ಸೀರೀಸಲ್ಲಿ ಹೈಲೈಟು. ಮೈನಸ್ ಏನಪ್ಪ ಅಂದರೆ, ಈ ಕ್ಯಾರೆಕ್ಟರ್ಗಳು ಇರುತ್ತೆ ಗುರು. ಸೊ ಈ ಸೀರೀಸಲ್ಲಿ, ವೆಬ್ ಸೀರೀಸಲ್ಲಿ, ಎಷ್ಟೊಂದು ಸೀರೀಸಲ್ಲಿ ಈ ಕ್ಯಾರೆಕ್ಟರ್ನ ಬೇರೆ ಬೇರೆ ಕ್ಯಾರೆಕ್ಟರ್, ಹೀರೋ ಅಲ್ಲದೆ ಬೇರೆ ಬೇರೆ ಕ್ಯಾರೆಕ್ಟ್ರಲ್ಲಿ ಹೈಲೈಟ್ ಆಗಿರುತ್ತೆ. ಆದರೆ ಈ ಸೀರೀಸಲ್ಲಿ ಬರೀ ಹೀರೋ ಮತ್ತು ಹೀರೋಯಿನ್ ಪೊಲೀಸ್ ಮೇಲೆ ಹೈಲೈಟ್ ಮಾಡಿರ್ತಾರೆ. ಸೊ ಅಷ್ಟೇ ಅನಿಸುತ್ತೆ. ಅದಕ್ಕೆ ಈ ಸೀರೀಸು ಒಂದು ಓವರಾಲ್ ಆಗಿ ಡೀಸೆಂಟ್ ಸೀರೀಸ್ ಅಂತ ಅನ್ನಿಸ್ತು ನನಗೆ. ಸೊ ನೀವು ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ಸೀರೀಸ್ ಏನಾರ ಇಷ್ಟ ಆದರೆ, ನನ್ನ ರಿವ್ಯೂ ಏನಾರ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು.